ಡಿಗ್ರಿ ಮುಗಿಸಿದಂತಹ ಮಾಸ್ಟರ್ ಡಿಗ್ರಿ ಮುಗಿಸಿದಂತಹ ಸ್ಟೂಡೆಂಟ್ಸ್ಗಳು ಯುವಕ ಯುವತಿಯರ ಮನಸ್ಸಿನಲ್ಲಿ ಗೊಂದಲ ಶುರುವಾಗುತ್ತೆ ಮುಂದೇನು ಅಂತ. ಅಫ್ಕೋರ್ಸ್ ಮುಂದೆ ಜಾಬ್ ಅನ್ನೋದು ಗೊತ್ತಿರುತ್ತೆ, ಆದರೆ ಯಾವ ಜಾಬು, ಹೇಗೆ ಜೊತೆ ಸಂಪಾದಿಸೋದು? ಯಾಕೆಂದರೆ ನಾವು ಸ್ಟೂಡೆಂಟ್ ಆಗಿದ್ದಾಗ ನಮಗೆ ಸ್ಕೂಲಲ್ಲಿ ಇರ್ಬೋದು ಕಾಲೇಜಲ್ಲಿ ಇರ್ಬೋದು ಸೀಟನ್ನು ಕೊಡೋಕ್ಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅವರು ನಾನು ಮುಂದೆ ತಾ ಮುಂದೆ ಅಂತ ಬರ್ತಾರೆ. ಆದರೆ ಈಗ ಜಾಬ್ ಕೊಡೋಕ್ಕೆ ನಾನು ಮುಂದೆ ತಾ ಮುಂದೆ ಅಂತ ಯಾರೂ ಬರಲ್ಲ. ಯಾಕೆಂದರೆ ಇವತ್ತು ಕಾಂಪಿಟೇಷನ್ ಜಾಸ್ತಿ ಆಗಿದೆ, ನಿಮಗೆ ಯಾಕೆ ಸ್ಯಾಲ್ರಿ ಕೊಡಬೇಕು, ನಿಮಗೆ ಯಾಕೆ ಕೊಡಬೇಕು, ಸ್ಯಾಲ್ರಿಲ್ಲೂ ಕೂಡ ಬಾರ್ಗೇನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇಷ್ಟೆಲ್ಲ ಇದ್ದಾಗ ಮನೆಯಲ್ಲೂ ಕೂಡ ಈಗ ನಿಮ್ಮನ್ನು ನೋಡೋ ಒಂದು ವೇ ಚೇಂಜ್ ಆಗುತ್ತೆ. ಇಷ್ಟು ದಿವಸ ಮಗ ಮಗಳು ಚೆನ್ನಾಗಿ ಓದಲಿ ಅಂತ ಒಂದು ಥೀಮ್ ಇಟ್ಕೊಂಡು ನಿಮಗೆ ಖರ್ಚು ಮಾಡ್ತಾ ಇದ್ರು, ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು, ಸಾಲ ಸೋಲ ಮಾಡಿದ್ರು, ನಿಮಗೆ ವಿದ್ಯಾಭ್ಯಾಸ ಕೊಡ್ತಿದ್ರು. ಆದರೆ ಈಗ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಶುರುವಾಗಿದೆ, ನೀವು ಒಂದು ಜಾಬಿಗೆ ಹೋಗಬೇಕು, ಒಂದು ಒಳ್ಳೆ ಸ್ಯಾಲ್ರಿ ಬರಬೇಕು, ಆ ಸ್ಯಾಲ್ರಿಲಿ ಮನೆ ನಡಿಬೇಕು. ನಿಮಗೆ ಆ ಇಂಟರ್ವ್ಯೂ ಈ ಇಂಟರ್ವ್ಯೂ ಆ ಎಕ್ಸಾಮು ಈ ಎಕ್ಸಾಮು ಅಂತ ಫೇಸ್ ಮಾಡೋಕ್ಕೆ ಹೋಗ್ತೀರಾ. ಆ ಫೇಸ್ ಮಾಡಿದಾಗ ಸಕ್ಸಸ್ಫುಲ್ ಆದರೆ ಓಕೆ, ಸಕ್ಸಸ್ಫುಲ್ ಆದರೆ ಫೇಲ್ಯೂರ್ ಆದರೆ ಆಗುವಂಥ ಫ್ರಸ್ಟ್ರೇಷನು ತುಂಬ ದೊಡ್ಡದು, ಅದನ್ನು ಅನುಭವಿಸ್ತವ್ರಿಗೆ ಗೊತ್ತು. ಸೊ ಆ ರೀತಿಯಾದಂಥ ಫ್ರಸ್ಟ್ರೇಷನ್ ಎಲ್ಲ ಅನುಭವಿಸ್ತಿರೋವಂಥ ಯುವಕ ಯುವತಿಯರಿಗೆ, ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿ ಕೆಲಸಕ್ಕೆ ಸರ್ಚ್ ಮಾಡ್ತಿರೋವಂಥವ್ರಿಗೆ, ಅಥವಾ ಕೆಲಸಕ್ಕೆ ಹೋದರೂ ಕೂಡ ಒಳ್ಳೆ ಸ್ಯಾಲ್ರಿ ಸಿಗದೆ ಒದ್ದಾಡ್ತಿರೋವಂತಹ ಯುವಕ ಯುವತಿಯರಿಗೆ ನಾನಿವತ್ತು ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಇದು ಇವತ್ತೊಂದು ವಿಡಿಯೋದಲ್ಲ, ಭಾಳಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ತಾ ಹೋಗಿ ನಾನು ಯುವಕ ಯುವತಿಯರಿಗೆ ಹೇಗೆ ಸಕ್ಸಸ್ಫುಲ್ ಆಗಿರೋದು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಾನು ಪ್ರದೀಪ್, ನಿಮ್ಮ ಫ್ರೆಂಡು, ಮೋಟಿವೇಶನ್ ಸ್ಪೀಕರು, ಸಕ್ಸಸ್ ಎಕ್ಸ್ಪರ್ಟು, ಲೈಫ್ ಕೋಚು, ನಿಮ್ಮನ್ನು ಈ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ ನಿಮಗಿರೋ ಆಪ್ಷನ್ಸ್ ಕೂಡ ಏನು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಮೂರು ಆಪ್ಷನ್ ಇದೆ, ಒಂದು ಗೌರ್ಮೆಂಟ್ ಸೆಕ್ಟರ್ಗೆ ಹೋಗಬೇಕು, ಇಲ್ಲಾಂದರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗಬೇಕು, ಇಲ್ಲ ಓನ್ ಬಿಸ್ನೆಸ್ ಮಾಡಬೇಕು. ಸೊ ನೀವು ಗೌರ್ಮೆಂಟ್ ಸೆಕ್ಟರ್ಗೆ ಹೋದರೆ ಇರುವಂಥ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನೀವು ಗೌರ್ಮೆಂಟ್ ಸೆಕ್ಟರ್ಗೆ ಹೋದರೆ ನಿಮಗೆ ಇರುವಂಥ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಸೆಕ್ಯೂರಿಟಿ ಇರುತ್ತೆ. ನೀವು ಒಂದು ಸತಿ ಜಾಬಲ್ಲಿ ಎಂಟ್ರ್ ಆದರೆ ನಿಮಗೆ 60 ವರ್ಷ ಆಗೋ ತನಕ ನಿಮಗೆ ಇನ್ಸೆಕ್ಯೂರಿಟಿ ಇರಲ್ಲ, ಅಂದರೆ ಜಾಬಿನ ತೆಗ್ದಾಗ್ತಾರೆ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ತೆಗಿಲ್ಲ ಅಂತಬಿಟ್ಟು ತೆಗ್ದಾಗದ ಆ ರೀತಿಯಾದ ಸಮಸ್ಯೆಗಳು ಇಲ್ಲ. ಸೊ ನಿಮಗೆ ಸೆಕ್ಯೂರಿಟಿ ಇರುತ್ತೆ. ಎರಡನೇದು ಗ್ಯಾರಂಟೀಡ್ ಇನ್ಕಮ್ಮು, ನಿಮಗೆ ದೇಶದಲ್ಲಿ ಮಳೆ ಆಗಲಿ ಬೆಳೆ ಆಗಲಿ ಆಗದಲ್ಲೇನೂ ಇರಲಿ ನಿಮಗೆ ತಿಂಗಳ ತಿಂಗಳ ಸಂಬಳ ಬರುತ್ತೆ. ಸೊ ಆ ಗ್ಯಾರಂಟೀಡ್ ಇನ್ಕಮ್ ನಿಮಗೆ ಬರೋದ್ರಿಂದ ಲೈಫಲ್ಲಿ ನಿಮಗೆ ಆ ರೀತಿಯಾದ ಒಂದು ಸೆಕ್ಯೂರಿಟಿ ಭಾವ ಶುರುವಾಗುತ್ತೆ. ಇದು ಅಡ್ವಾಂಟೇಜಸ್. ಅಂದರೆ ಡಿಸ್ಅಡ್ವಾಂಟೇಜ್ ಬೇಕು ಹೇಳಬೇಕು ಅಂದರೆ, ಫಸ್ಟ್ ಒನ್, ವಿ ಹ್ಯಾವ್ ಟು ವೇಟ್ ಫಾರ್ ಕಾಲ್ ಫಾರ್. ಈಗ ಫಸ್ಟ್ ಅವ್ರು ನಿಮಗೆ ಜಾಬ್ ಕೊಡಬೇಕು ಅಂದರೆ ಎಕ್ಸಾಮ್ಸ್ ಮಾಡಬೇಕು, ಎಕ್ಸಾಮ್ಸ್ ಮಾಡಬೇಕು ಅಂದರೆ ಫಸ್ಟ್ ಕಾಲ್ ಫಾರ್ ಆಗಬೇಕು. ಆ ಕಾಲ್ ಫಾರ್ ಇವತ್ತಾಗ್ಬೋದು, ಮುಂದಿನ ತಿಂಗಳಾಗ್ಬೋದು, ಒಂದು ವರ್ಷ ಬಿಟ್ಟಾಗ್ಬೋದು, ಅಥವಾ 5 ವರ್ಷ ಬಿಟ್ಟಾಗ್ಬೋದು. ಅದಕ್ಕೆ ನೀವು ವೇಟ್ ಮಾಡ್ತಾ ಇರಬೇಕಾಗತ್ತೆ. ಅದು ಫಸ್ಟು ಡಿಸ್ಅಡ್ವಾಂಟೇಜು. ಸೆಕೆಂಡ್ ಡಿಸ್ಅಡ್ವಾಂಟೇಜು ಕಾಂಪಿಟೇಷನು, ಹೆವಿ ಕಾಂಪಿಟೇಷನ್ ಇದೆ. ಒಂದೊಂದು ಪೋಸ್ಟಿಗೆ 10,000 ಲಕ್ಷ ಜನ ಅಪ್ಲೈ ಮಾಡ್ತಾ ಹೋಗ್ತಾರೆ. ಅಂಥ ಒಂದು ಕಾಂಪಿಟೇಷನ್ ಇವತ್ತಿದೆ. ಅಂಥ ಕಾಂಪಿಟೇಷನಲ್ಲಿ 10,000 ಒಬ್ಬ ಆಗೋದು ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ ಅದಕ್ಕೆ 10,000 ಒಬ್ಬ ಆಗಬೇಕು, ನೀವು ತುಂಬ ಯೂನೀಕ್ ಆಗಿರಬೇಕು, ತುಂಬ ಸ್ಪೆಷಲ್ ಆಗಿರಬೇಕು, ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳಿದ್ದಾಗ, ಸ್ಪೆಷಲ್ ಎಬಿಲಿಟೀಸ್ಗಳಿದ್ದಾಗ ಮಾತ್ರ ನೀವು ಸೆಲೆಕ್ಟ್ ಆಗ್ತೀರಾ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇದು ಡಿಸ್ಅಡ್ವಾಂಟೇಜ್. ಇನ್ನು ಪ್ರೈವೇಟ್ ಜಾಬ್ ಬಗ್ಗೆ ಹೇಳಬೇಕು ಅಂದರೆ, ಪ್ರೈವೇಟ್ ಜಾಬಲ್ಲಿ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇತ್ತು ಅಂದರೆ ನಿಮಗೆ ತುಂಬಾ ಸ್ಕೋಪ್ ಇರುತ್ತೆ, ನಿಮಗೆ ಒಳ್ಳೆ ಲಕ್ಸುರಿಯಸ್ ಲೈಫ್ ಇರುತ್ತೆ, ಯಾಕೆಂದರೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ. ಆ ಸ್ಯಾಲ್ರಿ ಜೊತೆಗೆ ನಿಮಗೆ ನೆಕ್ಸ್ಟು ಇನ್ ಕೇಸ್ ಅದು ಮಲ್ಟಿ ನ್ಯಾಷನಲ್ ಕಂಪ್ನಿ ಆದರೆ ಬೇರೆ ಬೇರೆ ದೇಶ ಕರ್ಸ್ಕೊಂಬಿಟ್ಟು ಅಲ್ಲಿ ನಿಮ್ಮನ್ನು ಕೆಲಸ ಮಾಡಿಸ್ತು ಅಂದರೆ, ಸೊ ಬೇರೆ ಬೇರೆ ದೇಶದಲ್ಲೂ ಕೂಡ ಹೋಗ್ಬಿಟ್ಟು ಅಲ್ಲಿ ಜೀವನ ಮಾಡೋವಂಥ ಒಂದು ಅವಕಾಶ ಕೂಡ ನಿಮಗೆ ಸಿಗುತ್ತೆ. ಇನ್ನು ಡಿಸ್ಅಡ್ವಾಂಟೇಜ್ ಬೇಕು ಅಂದರೆ ಅಪ್ಡೇಷನ್ನು, ಪ್ರತಿದಿನ ಪ್ರತಿ ಕ್ಷಣ ನೀವು ಅಪ್ಡೇಷನ್ ಆಗ್ತಿರ್ಬೇಕಾಗುತ್ತೆ. ನೀವು ಅಪ್ಡೇಟ್ ಆಗಿಲ್ಲ ಔಟ್ಡೇಟ್ ಆಗ್ತೀರಾ. ಯಾಕೆಂದರೆ ಪ್ರತಿ ದಿವಸನೂ ಕೂಡ ಕಸ್ಟಮರ್ ರಿಕ್ವೈರ್ಮೆಂಟ್ ಚೇಂಜ್ ಆದಂಗೇನು ಕೂಡ ನೀವು ಚೇಂಜ್ ಆಗಬೇಕಾಗತ್ತೆ, ಇಲ್ಲ ಅಂದರೆ ಕಂಪ್ನಿ ನಿಮ್ಮನ್ನು ಆಚೆ ಕಳಿಸುತ್ತೆ. ಹಾಗಾಗಿ ಪ್ರತಿ ಕ್ಷಣ ನೀವು ಅಪ್ಡೇಟ್ ಆಗಬೇಕು. ಇದು ಪ್ರೈವೇಟ್ ಜಾಬ್ ಬಗ್ಗೆ. ಇನ್ನು ಓನ್ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ, ಓನ್ ಬಿಸ್ನೆಸ್ಸಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ನೀವೇ ಓನರು, ಎಲ್ಲ ಪ್ರಾಫಿಟ್ ನಿಮಗೇನೆ. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಎಲ್ಲ ಲಾಸು ಕೂಡ ನಿಮಗೇನೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಹಾಕಬೇಕು, ಆ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತರ್ತೀವಿ ಅಂತ ಕ್ವಶನ್ ಬರುತ್ತೆ. ಯಾರು ಕೊಡ್ತಾರೆ, ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಾ, ಲಾಸ್ಟ್ಗೆ ಇನ್ ಕೇಸ್ ರಿಸ್ಕ್ಗಳೆಲ್ಲ ಬರುತ್ತೆ. ಸುಮ್ಮನೆ ಒಂದು ಬಿಸ್ನೆಸ್ ಶುರು ಮಾಡೋಕ್ಕಾಗಲ್ಲ, ರಿಸ್ಕ್ ಫ್ಯಾಕ್ಟರ್ಸ್ಗಳೆಲ್ಲ ನಿಮಗೆ ಒಬ್ಬರದೇ ಆಗಿರುತ್ತೆ. ಆ ಒಂದು ಲಾಸ್ ಆದರೂ ಕೂಡ ನೀವೇ ಅದನ್ನು ಹೊರಬೇಕಾಗುತ್ತೆ. ಸೊ ಇದೆಲ್ಲ ಡಿಸ್ಅಡ್ವಾಂಟೇಜಸ್ಸು. ಈ ಮೂರು ಆಪ್ಷನ್ಸ್ ಇರೋ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜು ಇಷ್ಟ ಆದರೆ,
ನೆಕ್ಸ್ಟ್ ನೀವು ಗೌರ್ಮೆಂಟ್ ಜಾಬ್ ತೊಗೊಬೇಕಾದ್ರೆ ಏನು ಮಾಡಬೇಕು ಮತ್ತು ಪ್ರೈವೇಟ್ ಜಾಬ್ ಇಗೋಬೇಕಾದ್ರೆ ಏನು ಮಾಡಬೇಕು ಅದನ್ನು ಎರಡು ಮೊದಲು ಹೇಳ್ಬಿಡ್ತೀನಿ. ನೀವು ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಿದ್ರೆ ಫಸ್ಟು ನೀವು ಸರ್ಚ್ ಮಾಡಿ ಏನಾದರೂ ಕಾಲ್ ಫಾರ್ ಆಗ್ತಿದೆಯೋ ಅದನ್ನು ನ್ಯೂಸ್ ಪೇಪರ್ಸಲ್ಲಿ ಮ್ಯಾಗ್ಝಿನ್ಸ್ಗಳಲ್ಲಿ ಸರ್ಚ್ ಮಾಡ್ತಾ ಇರ್ರಿ. ಸೊ ಯಾವ್ದಾದ್ರು ಕಾಲ್ ಫಾರ್ ಆಗ್ತಿದ್ದವೋ ಅಂತ. ಸೆಕೆಂಡ್ ಥಿಂಗ್, ನಿಮ್ಮ ನಾಲೆಡ್ಜನ್ನು ಪ್ರತಿ ದಿವಸ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಕೊಡಿ. ಜನರಲ್ ನಾಲೆಡ್ಜ್ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಆಪ್ಟಿಟ್ಯೂಡ್ ಟೆಸ್ಟ್ ಇರ್ಬೋದು, ರೀಸನಿಂಗ್ ಇರ್ಬೋದು, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಎಲ್ಲದನ್ನು ಓದ್ತಾ ಹೋಗಿ, ಅಪ್ಡೇಟ್ ಆಗಿ. ಪ್ರತಿ ದಿವಸ ಎರಡು ನ್ಯೂಸ್ ಪೇಪರ್ ಓದಿ, ಒಂದು ಕನ್ನಡ ಒಂದು ಇಂಗ್ಲೀಷು. ಸೊ ದಟ್ ನಿಮಗೆ ಎರಡರ ಇದು ಕೂಡ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ ನ್ಯೂಸ್ಗಳು ನಿಮಗೆ ತಲುಪಬೇಕು. ಅದನ್ನು ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪಾರ್ಟೆಂಟು. ಇಂಟರ್ವ್ಯೂ ಇತ್ತು ಅಂದರೆ ಅಲ್ಲಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಕೇಳ್ತಾರೆ. ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಲು ಮತ್ತು ಇಂಗ್ಲೀಷ್ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್. ಆ ಎರಡನ್ನು ಕೂಡ ಕಲಿಯಿರಿ, ಯಾಕಂದರೆ ಇವಾಗ ಪ್ರತಿಯೊಂದು ಆಫೀಸಲ್ಲೂ ಕೂಡ ನಾವು ಕಂಪ್ಯೂಟರ್ಗಳು ಇರುತ್ತೆ. ಹಾಗಾಗಿ ಕಂಪ್ಯೂಟರ್ ಸ್ಕಿಲ್ಸ್ನ ನೀವು ಕಲಿಯಲೇಬೇಕಾಗತ್ತೆ. ಇದು ನೀವು ಗೌರ್ಮೆಂಟ್ ಜಾಬಲ್ಲಿ ಹೋಗಬೇಕಾದ್ರೆ ಮಾಡಬೇಕಾದ ಕೆಲಸಗಳು. ಇನ್ನು ಪ್ರೈವೇಟ್ ಜಾಬಲ್ಲಿ ಹೋಗಬೇಕು ಅಂತಂದರೆ ಫಸ್ಟ್ ನಿಮಗೆ ಬೇಕಾಗಿದ್ದು ನಿಮ್ಮನ್ನು ನೀವು ಬ್ರಷಪ್ ಮಾಡಿ. ನಿಮ್ಮ ನಾಲೆಡ್ಜನ್ನು ಯಾವ ಮಟ್ಟ ಬ್ರಷಪ್ ಮಾಡಬೇಕು ಅಂತಂದರೆ ಯು ಆರ್ ಯೂನಿಕ್, ನಿಮ್ಮನ್ನು ತಗೊಳ್ಳೇಬೇಕು ಅನ್ನಿಸ್ಬೇಕಾಗತ್ತೆ. ಯಾಕೆಂದರೆ ಇವತ್ತು ಒಂದೊಂದು ಪೋಸ್ಟಿಗೂ ಹೊರಗಡೆ ಎಷ್ಟು ಕಾಂಪಿಟೇಷನ್ ಇದೆ ಅಂತಂದರೆ ಒಂದೊಂದು ಪೋಸ್ಟಿಗೆ 10,000 ಜನ 100,000 ಜನ ಅಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ತೊಗೊಬೇಕು, ನಿಮ್ಮಲ್ಲಿ ಏನೋ ಸ್ಪೆಷಾಲಿಟಿ ಇರಬೇಕು. ಬರೀ ಒಂದಿಷ್ಟು ಮಾರ್ಕ್ಸ್ ತೊಗೊಂಡಿದ್ದರೆ ಮಾರ್ಕ್ಸು ಅಲ್ಲಿ ಕೆಲಸಕ್ಕೆ ಬರಲ್ಲ. ಸೊ ಹಾಗಾಗಿ ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದನ್ನು ಪ್ರತಿ ದಿವಸ ಇಂಪ್ರೂವೈಸ್ ಮಾಡ್ಕೋಬೇಕಾಗತ್ತೆ. ಸೊ ಆವಾಗಾದರೆ ನೀವು ನಿಮ್ಮನ್ನು ಆ ಒಂದು ಸಿಸ್ಟಮಿಗೆ ಅಡಾಪ್ಟ್ ಮಾಡ್ಕೊಳೋಕ್ಕಾಗತ್ತೆ, ನೀವೊಂದು ಜಾಬ್ ತೊಗೊಳಕ್ಕಾಗುತ್ತೆ. ಸೊ ಅದು ಇದೇನು ಪ್ರೈವೇಟ್ ಜಾಬ್ ಬಗ್ಗೆ. ಸೊ ಬಿಸ್ನೆಸ್ ಬಗ್ಗೆ ಬಂತು ಅಂದರೆ ಇನ್ವೆಸ್ಟ್ಮೆಂಟ್ ಏನು ತರ್ತೀನಿ, ಯಾರು ಕೊಡ್ತಾರೆ, ಹೇಗೆ ತೊಗೊತೀನಿ, ಏನು ಬಿಸ್ನೆಸ್ ಮಾಡ್ತೀನಿ, ಟಾರ್ಗೆಟ್ ಗ್ರೂಪ್ ಏನು, ಯಾರಿಗೋಸ್ಕರ ಯಾವ ಪ್ರಾಡಕ್ಟ್ ರೆಡಿ ಮಾಡ್ತೀನಿ. ಸೊ ಇದೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಇದಿಷ್ಟು ಕಾಮನ್ ಮೆಥಡು. ಆ್ಯಕ್ಚುಲಿ ನೀವು ಇಷ್ಟರಲ್ಲಿ ಯಾವುದೇ ಗ್ರೂಪಲ್ಲಿ ಹೋದರೂ ಕೂಡ ಸಕ್ಸಸ್ಫುಲ್ ಆಗಬೇಕು ಅಂದರೆ, ಇಷ್ಟರಲ್ಲಿ ನಾನು ಹೇಳಿದ್ನೋ ಅದೆಲ್ಲರೂ ಹೇಳ್ತಾರೆ, ಸಕ್ಸಸ್ಫುಲ್ ಆಗಬೇಕು ಅಂದರೆ ಅದಕ್ಕೆ ನೀ ಇವತ್ತಂಕ ಏನು ಮಾಡಿದ್ರೋ ಅದನ್ನ ಬಿಟ್ಟು ಬೇರೆ ಮಾಡಬೇಕಾಗತ್ತೆ. ಇಷ್ಟು ದಿವಸ ನೀವು ಮಾಡ್ತಿದ್ದೇನು ಮಾರ್ಕ್ಸ್ ಹಿಂದೆ ಚೇಸ್ ಮಾಡ್ತಿದ್ರಿ, ಇವತ್ತಿಂದ ನೀವು ನಿಮ್ಮ ಲೈಫಲ್ಲಿ ಚಾಲೆಂಜ್ ಕೂಡ ಮಾರ್ಕ್ಸ್ ಆಗಿತ್ತು ಅಷ್ಟೇ. ಬಟ್ ಇವತ್ತಿಂದ ನಿಮ್ಮ ಲೈಫಿಗೆ ಚಾಲೆಂಜು, ನಿಮ್ಮ ಗೋಲ್ ಚೇಂಜ್ ಆಗಿದೆ, ನಿಮಗೆ ಜಾಬ್ ಬೇಕಾಗಿದೆ. ಆ ಜಾಬಿಗೆ ನೀವು ಇವತ್ತಂಕ ಏನೇನು ಮಾಡಿಲ್ವೋ ಅಂಥದ್ದೆಲ್ಲ ಮಾಡಬೇಕಾಗತ್ತೆ, ರಿಸ್ಕ್ ತೊಗೊಬೇಕಾಗತ್ತೆ, ನಿಮ್ಮನ್ನು ನೀವು ಬದಲಾಯಿಸ್ಕೊಬೇಕಾಗತ್ತೆ. ಫಸ್ಟ್ ಅಡ್ವೈಸ್ ನಾನು ನಿಮಗೆ ಕೊಡೋದು, ಇನ್ವೆಸ್ಟ್ ಟೈಮ್. ಎಸ್, ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡಿ ಸ್ಪೆಂಡ್ ಮಾಡಬೇಡಿ ಯಾವುದ್ರ ಮೇಲೆ. ಇನ್ವೆಸ್ಟ್ ಯುವರ್ ಟೈಮ್ ಇನ್ ಯುವರ್ ಗ್ರೋತ್. ನಿಮ್ಮ ಗ್ರೋತ್ ಮೇಲೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ಫಸ್ಟ್ ಥಿಂಗ್ ಏನು ಮಾಡಬೇಕು ನಿಮ್ಮ ಟೈಮಲ್ಲಿ ಅಂದರೆ, ಫಸ್ಟ್ ಹ್ಯಾವ್ ಕ್ಲಾರಿಟಿ ವಾಟ್ ಟು ಡೂ. ಏನು ಮಾಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಡ್ರಿ. ಪ್ರೈವೇಟ್ ಜಾಬಿಗೆ ಹೋಗ್ತೀರಾ ಅಥವಾ ಪಬ್ಲಿಕ್ ಸೆಕ್ಟರಲ್ಲಿ ಹೋಗ್ತೀರಾ, ಓನ್ ಬಿಸ್ನೆಸ್ ಮಾಡ್ತೀರಿ, ಏನು ಮಾಡ್ತೀರಾ, ಫಸ್ಟ್ ವಾಟ್, ವಾಟ್ ಐ ವಾಂಟ್ ಟು ಡೂ ಅನ್ನೋದು ಫಸ್ಟ್ ನಿಮಗೆ ಗೊತ್ತಾಗಲಿ, ಕ್ಲಿಯರ್ ಆಗಿ ಮಾಡ್ಕೊಡಿ. ಏನು ಮಾಡಬೇಕು ಫಸ್ಟ್ ಅಂದರೆ, ಒಂದು ಎಕ್ಸಸೈಸ್ ತೊಗೊಳ್ಳಿ, ಒಂದಿಷ್ಟು ವೈಟ್ ಶೀಟ್ಸ್ಗಳು ತೊಗೊಳ್ಳಿ, ವಾಟ್ ಐ ವಾಂಟ್ ಟು ಡೂ ಬರೀರಿ, ನಿಮಗಿರೋ ಆಪ್ಷನ್ಸ್ ಎಲ್ಲ ಬರ್ಕೊಡ್ರಿ. ಆ್ಯಂಡ್ ಯಾವ ಸೆಲೆಕ್ಟ್ ಮಾಡ್ಕೊತೀರೋ ಅದಕ್ಕೆ ವೈ ಯು ವಾಂಟ್ ಟು ಡೂ ದಟ್ ಅನ್ನೋದಕ್ಕೆ ಪರ್ಫೆಕ್ಟ್ ಆದಂಥ ಸ್ಟ್ರಾಂಗ್ ಆನ್ಸರ್ ಬೇಕು ಕೊಡಿ. ಯಾಕೆಂದರೆ ಇಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಪರ್ಪಸ್ ಇಟ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಏನು ಪರ್ಫಾರ್ಮೆನ್ಸ್ ಬರುತ್ತೆ, ನೀವು ಸಕ್ಸಸ್ಫುಲ್ ಆಗ್ತೀರ. ನಿಮಗೆ ಪರ್ಪಸ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ನೀವು ಯಾವ ಜಾಬಲ್ಲೂ ಕೂಡ ಸಸ್ಟೈನ್ ಆಗೋಕ್ಕಾಗಲ್ಲ, ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟ್ ವಾಟ್ ಯು ವಾಂಟ್ ಟು ಡೂ ಆ್ಯಂಡ್ ವೈ ಯು ವಾಂಟ್ ದಟ್ ಓನ್ಲಿ. ಅದೇ ಕೆಲಸ ಯಾಕಪ್ಪ ಮಾಡ್ತೀಯ ಅಂತ ಕೇಳಿದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಅದೇ ಕೆಲಸ ಯಾಕೆ ಚೂಸ್ ಮಾಡಿದೆ. ಎರಡನೇ ಪಾಯಿಂಟ್, ನೆಕ್ಸ್ಟ್ ರೈಟ್ ಡೌನ್ ವಾಟ್ ಆರ್ ಮೈ ಸ್ಟ್ರೆಂಗ್ಸ್ ಆ್ಯಂಡ್ ವೀಕ್ನೆಸ್. ಬರಿತಾ ಹೋಗಿ, ಬರಿತಾ ಹೋಗಿ ವಾಟ್ ಟು ಡೂ ಲಿಸ್ಟ್. ಅದೇನೋ ಒಂದು ಗೋಲ್ ಇಟ್ಕೊಂಡ್ರಲ್ಲ, ಅದು ಏನೆಲ್ಲ ಮಾಡಬೇಕು. ವಾಟ್ ಆರ್ ಮೈ ಸ್ಟ್ರೆಂಗ್ಸ್, ವಾಟ್ ಆರ್ ಮೈ ವೀಕ್ನೆಸಸ್, ಆ್ಯಂಡ್ ಹೌ ಕೆನ್ ಐ ಡೂ ಇಟ್, ಹೌ ಹೌ ಅನ್ನೋದು ನಿಮಗೆ ಗೊತ್ತಿರಬೇಕು. ವಾಟ್, ವೆನ್, ಯಾವಾಗ ಮಾಡಬೇಕು, ಏನು ಅಪ್ಲೈ ಮಾಡಬೇಕು. ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಟೈಮ್ ಈಸ್ ವೆರಿ ಪ್ರಿಷಿಯಸ್. ವೆನ್ ಐ ಹ್ಯಾವ್ ಟು ಡೂ ಅದು ನಿಮಗೆ ಗೊತ್ತಿರಬೇಕು. ಸೊ ವಾಟ್ ಐ ವಾಂಟ್ ಟು ಡೂ, ವೈ ಐ ವಾಂಟ್ ಟು ಡೂ ಇಸ್, ವಾಟ್ ಆರ್ ಮೈ ಸ್ಟ್ರೆಂಗ್ಸ್, ವಾಟ್ ಆರ್ ಮೈ ವೀಕ್ನೆಸ್, ವಾಟ್ ಐ ಹ್ಯಾವ್ ಟು ಡೂ. ಚೆಕ್ ಲಿಸ್ಟ್ ಬರಿತಾ ಹೋಗ್ರಿ, ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಏನು ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಏನು ಮಾಡ್ತೀನಿ, ಬರಿತಾ ಹೋಗ್ರಿ. ಸೊ ಅಷ್ಟು ಸ್ಟೆಪ್ಸು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬರೋವಂಥದ್ದು ನೆಕ್ಸ್ಟು ಹೌ, ಹೇಗೆ ಮಾಡಬೇಕು ಅದನ್ನು ಬರೀರಿ. ನಿಮ್ಮ ಸ್ಕ್ರಿಪ್ಟಿಂಗ್ ಮಾಡ್ದಂಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ,
ಫಸ್ಟ್ ಥಿಂಗ್ ಆಫ್ ಟು ಬಿಕಮ್ ಸಕ್ಸಸ್ಫುಲ್ ಪರ್ಸನ್ ಈಸ್ ಕ್ಲಾರಿಟಿ. ಕ್ಲಾರಿಟಿನ ಫಸ್ಟ್ ತಗೊಳ್ಳಿ, ಕ್ಲಾರಿಟಿ ತಗೊಳ್ಳಿ. ನೆಕ್ಸ್ಟು ಅದಕ್ಕಿಂತ ಕೊನೆಗೆ ಒಂದು ಅಡ್ವೈಸ್ ಇರ್ತೀನಿ, ಹೂ ಈಸ್ ಯುವರ್ ಮೆಂಟರ್? ನಿಮ್ಮ ಮೆಂಟರ್ ಯಾರು? ನೀವು ಎಲ್ಲ ಮಾಡ್ತಿದ್ದೀರಲ್ಲ, ಯಾರು ನಿಮಗೆ ನಿಮ್ಗೆ ಕೋಚ್ ಮಾಡೋರು ಯಾರಿದ್ದಾರೆ? ಹ್ಯಾವ್ ಎ ಕೋಚ್. ನೀವೊಬ್ಬರೇ ಎಲ್ಲದೂ ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತಿದ್ದೀರ ಸರಿನೋ ತಪ್ಪು ಅಂತ ಹೇಳೋಕೆ ಒಬ್ಬ ಮೆಂಟರ್ ಬೇಕಾಗುತ್ತೆ. ಅಂಥ ಮೆಂಟರ್ ಯಾರು? ಹೂ ಆರ್ ದ ಪರ್ಸನ್ಸ್ ಹೂ ಈಸ್ ಗೋಯಿಂಗ್ ಟು ಸಪೋರ್ಟ್ ಯು? ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ಕೊತ ಹೋಗ್ರಿ. ಸೊ ಇಷ್ಟೆಲ್ಲ ಕ್ವಶನ್ಸಿಗೆ ಆನ್ಸರ್ ಬರೆದಾಗ ನಿಮಗೊಂದು ಫಸ್ಟ್ ಶುರುವಾಗುತ್ತೆ ಕ್ಲಾರಿಟಿ, ಏನು ಮಾಡಬೇಕು ಏನು ಮಾಡಬಾರ್ದು. ಇನ್ವೆಸ್ಟ್ ಟೈಮ್ ಇನ್ ಯು, ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿ. ಏನಕ್ಕೆ? ವಾಟ್ ಐ ವಾಂಟ್ ಟು ಡೂ, ವೈ ಐ ವಾಂಟ್ ಟು ಡೂ ದಿಸ್, ವಾಟ್ ಆರ್ ಮೈ, ವಾಟ್ ಐ ಹ್ಯಾವ್ ಟು ಡೂ ಫಾರ್ ದಿಸ್, ಏನು ಮಾಡಬೇಕು ಅದಕ್ಕೆ, ಹೂ ಇಸ್ ಗೋಯಿಂಗ್ ಟು ಹೆಲ್ಪ್ ಮೀ, ಆ ಲಿಸ್ಟ್ ಮಾಡ್ಕೊಡ್ರಿ. ಆ್ಯಂಡ್ ಹೌ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಆ್ಯಂಡ್ ಹೂ ಇಸ್ ಮೈ ಮೆಂಟರ್. ಇಷ್ಟು ಪ್ರಶ್ನೆಗಳಿಗೆ ಫಸ್ಟ್ ಉತ್ತರ ಕಂಡುಕೊಳ್ಳಿ. ಆ ಫಸ್ಟ್ ಇದು ನಿಮ್ಮ ಸಕ್ಸಸ್ಸಿನ ಫಸ್ಟ್ ಸ್ಟೆಪ್, ಇನ್ವೆಸ್ಟ್ ಟೈಮ್ ಇನ್ ಗೆಟಿಂಗ್ ಕ್ಲಾರಿಟಿ. ಸೊ ಈ ರೀತಿಯಾದಂತಹ ಬಹಳಷ್ಟು ವಿಚಾರಗಳಿದೆ ನಿಮ್ಮನ್ನು ಸ್ಟ್ರೆಂಥ್ ಅನ್ ಮಾಡೋಕ್ಕೆ, ನಿಮ್ಮನ್ನು ಸಕ್ಸಸ್ಫುಲ್ ಪರ್ಸನ್ ಮಾಡೋದಕ್ಕೆ. ಸೊ ಅದನ್ನು ನಾನು ಮಾಡ್ತಾ ಇರ್ತೀನಿ. ನಾನು ಪ್ರದೀಪ್, ಸಕ್ಸಸ್ ಮೆಂಟರ್, ಲೈಫ್ ಕೋಚ್, ನಿಮಗೆ ಆಶ್ವಾಸನೆ ಕೊಡ್ತೀನಿ. ನಾನು ಒಂದು ಬಲಿಷ್ಠ ಭಾರತ ಕಟ್ಟೋ ಒಂದು ಇದರಲ್ಲಿ ನನ್ನ ಕೈಲಾದಂಥ ಮೋಟಿವೇಶನ್ ನನ್ನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಮಾಡ್ತೀನಿ ಅಂತ ಹೇಳ್ತಾ, ನಾನು ಹೇಳ್ತಿರೋ ವಿಚಾರ ನಿಮಗೆ ಇದು ಸರಿ ಅನ್ಸಿದ್ರೆ ನೀವು ಇದೇ ಒಂದು ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಾಲೆಡ್ಜ್ ಇನ್ಕ್ರೀಸಸ್ ಬೈ ಶೇರಿಂಗ್. ನಾವು ಎಷ್ಟು ದಿವಸ ಇರ್ತೀವಿ ನಮಗೆ ಗೊತ್ತಿರಲ್ಲ. ಲೈಫಲ್ಲಿ ಇದ್ದಷ್ಟು ಜನ ಜ್ಞಾನವನ್ನು ಹಂಚಿ ಅಂತ ಹೇಳ್ತಾ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.